ಗ್ಲಾಸ್ ಕೊಟ್ರೆ ಎಣ್ಣೆ ಕುಡಿತೀರಾ? ಮತ್ತ ಅಣ್ಣಂದ್ರಿಗೆ ಬೇರೆ ಎಣ್ಣೆ ತಿಳ್ಸೋಬಿಡಲ್ಲ. ಅಣ್ಣಂದ್ರ ಕೆಂಪಿದಲ್ಲ ಎಣ್ಣೆ ಅಂದ್ರೆ ಕೆಂಪು ಅದಕ್ಕೆ ಅದಕ್ಕೊಂದು ಹೆಸರು ಕೊಟ್ಬಿಟ್ರೆ ಬೇರೆ ನಾವು ಈ ಎಣ್ಣೆ ಇರ್ತೀವಿ ಅವ್ರನ್ನ ಬೇರೆ ಎಣ್ಣೆ ನಡ್ಕೊಂಡ್ಬಿಡ್ತಾರ. ಹಂಗ ಅನ್ಕೋಬಿಡ್ರಿ, ಯಾವ್ದು ಆಹಾರ ನೇರವಾಗಿ ಕುಡಿಯಾಕ ಬರುತ್ತ ಅದು ಆಹಾರವ ಎಣ್ಣೆ ಕುಡಿಯಕ್ ಬರುತ್ತ ಬರೋದಿಲ್ಲ, ಅದು ಆಹಾರವೇ ಅಲ್ಲ ಅಂತ ಅರ್ಥ ಆಯ್ತಲ್ಲ. ಹಾಗಾದ್ರೆ ಮತ್ತ ಯಾವುದೇ ಪ್ರಾಣಿಗಳು ಎಣ್ಣೆ ತಿನ್ಬೇಕು ಅಂದ್ರೆ ಎಣ್ಣೆ ತಿಂದಿದವ? ಎಣ್ಣೆ ತಿಂದವ? ಉಪ್ಪು ತಿಂದವ? ಖಾರ ಏನು ತಿಂದಿಲ್ಲ, ಅವು ಚೆನ್ನಾಗಿದೆ. ಗಮನ ಇರಲಿ, ನಮ್ಮಲ್ಲಿ ಹಿಂದ ಸತ್ಯ ಶುದ್ಧವಾದ ಎಣ್ಣೆ ಸಿಕ್ಕಾಗ ಕೂಡ ನಿಮ್ಮಂಗ ಪಾತ್ರೆ ಎಣ್ಣೆ ನಮ್ಮ ತಾಯಿಂದ್ರೆ ಸುರುಳೇ ಇಲ್ಲ ನಮ್ಮ ಅಜ್ಜಿ ಅಲ್ವಾ? ಹೌದ್ರಿ, ಗಾಣದ ಎಣ್ಣೆ ಸಿಗ್ತಾ ಇತ್ತು, ಸಿಕ್ಕರು ಕೂಡ ಪಾತ್ರೆ ಒಳಗೆ ಹಾಕೋ ವ್ಯವಸ್ಥೆ ಇರಲಿಲ್ಲ ಅಲ್ವಾ? ಇರಲಿಲ್ಲ. ಮತ್ತ ಅವಾಗ ಎಣ್ಣೆಗಾಗಿ ಚಿಕ್ಕ ಚಿಕ್ಕ ಗಿಂಡಿಗಳಿದ್ರಲ್ಲ, ಚಿಕ್ಕದಾದಂತ ವಸ್ತು ಇತ್ತು ನೋಡ್ರಿ ಎಣ್ಣೆಗೆ. ಒಂದು 50 ಗ್ರಾಮ್ ಎಣ್ಣೆ ತರ್ತಾ ಇದ್ದ ಅಕ್ಕಿ ಅನ್ನುವಂತ ತಾಯಿ ನೋಡಲ್ಲ, 50 ಗ್ರಾಮ್ ಎಣ್ಣೆ ತಗೊಂಬಂದು ಎಣ್ಣೆ ಅದನ್ನೇನು ಹೇಳ್ತಿದ್ರು ಅವರು? ಸಶೀಂದ್ರ ಏನ್ ಹೇಳ್ತಿದ್ರು ನೋಡ್ಬಾ, ಇದು ಒಂದು ವಾರ ಆಗ್ಬೇಕಂತಿದ್ರಲ್ವಾ? ಹೌದಲ್ರಿ, 50 ಗ್ರಾಮ್ ಎಣ್ಣೆ ತರ್ತಿದ್ರು, ನೋಡಿದ್ರು ಒಂದು ವಾರ ಮಾಡ್ಬೇಕ, ಒಂದು ವಾರದೊಳಗೆ ಇಲ್ಲಿ ಮುಗಿಬಾರದು ಅಂತ ಅತ್ತೆ ಸೊಸಿಗೆ ಹೇಳ್ತಾ ಇದ್ರು. ಹೇಳ್ತಿದ್ದಿಲ್ಲ, ಒಂದು ವಾರ ಮಾಡ್ತಿದ್ರು 50 ಗ್ರಾಮ್ ಎಣ್ಣೆ ತಗೊಂಬಂದು. ಮುಂದಾದ ಕೆಲವು ದಿನ ಏನಾಯ್ತು ಹಾಗೆ? ಮುಂದೆ 50 ಗ್ರಾಮ್ ಎಲ್ಲಿ ಬಂತದ? 1/2 ಕೆಜಿ ಬಂತಲ್ವಾ? 1/2 ಕೆಜಿಗೆ ಬಂತು ನೋಡ್ರಿ. 50 ಗ್ರಾಮ್ ಎಣ್ಣೆ ಬಳಸದ ಮುಂದೆ ಎಲ್ಲಿ ಬಂತು? ಒಂದು ವಾರಕ್ಕ 1/2 ಕೆಜಿ ಎಣ್ಣೆಗೆ ಬಂತು. ಮುಂದೆ ಕೆಲವು ದಿನ ಅದು ನಡೀತು, ಮುಂದೆ 1/2 ಕೆಜಿ ಹೋಗಿದ್ದು ಎಲ್ಲಿ ಬಂತದ? 1/2 ಕೆಜಿ 1 ಕೆಜಿ 1 ಕೆಜಿಗೆ ಬಂತಲ್ವಾ? 1/2 ಕೆಜಿ ಹೊರಟೋಯ್ತು, ಮುಂದೆ ಎಲ್ಲಿ ಬಂತದ? 1 ಕೆಜಿ 1 ಕೆಜಿ ಬಂತು ನೋಡ್ರಿ. ಮತ್ತೆ 1 ಕೆಜಿ ಹೊರಟು ಹೋಯ್ತು, ಮತ್ತೆ ಎಲ್ಲಿ ಬಂತು? 5 ಕೆಜಿ 5 ಕೆಜಿ 5 ಕೆಜಿ ಬಂತಲ್ರಿ, 5 ಕೆಜಿಗೆ ಬಂತು. ಮುಂದೆ ಇವತ್ತದ 5 ಕೆಜಿ ಹೋಗ್ಬಿಡ್ತಲ್ವ ತಿನ್ನಲ್ವಾ? 15 ಕೆಜಿ ಯಾಕಂದ್ರ ಇವ್ರ ಅಣ್ಣ ಒಳ್ಳ ಮಡ ತಾಕ ತಡಿಯಕ್ ಆಗಲ್ಲ. ಒಮ್ಮೆ ಏನ್ ಮಾಡುದು? ಒಂದೇ ಸಲ ತಂದಿಟ್ಟು ಕಿರಣ ಇಡೋದು. ಹೌದ್ರಿ, ಪ್ರತಿಯೊಂದು ಮನೇನೆ ಕಿರಣ ಇಡಿ. ಇವತ್ತು ಯಾವುದೋ ಒಂದು ಕಿರಣ ಇಡಿ ಒಳಗೆ ಆ ಸಾಮಾನು ಕಾಣ್ತಿಲ್ಲ, ಕಾಣ್ತಿಲ್ವಾ? ಸಿಗತಾನೆ ಇರಲಿಲ್ಲ ಅಂಗಡಿಯಲ್ಲಿ, ಆ ಸಾಮಾನು ಇರ್ತಿಲ್ಲ. ಇವತ್ತು ಎಷ್ಟೊಂದು ಕಣ್ಣಿಗೆ ಕಾಣಕ, ಕಣ್ಣಿಗೆ ಕಾಣುವ ಇನ್ನು ಹೆಚ್ಚಾದವ್ರಿ, ಕಣ್ಣಿಗೆ ಕಾಣೋದು ಕೂಡ ಉಳಿತಾವ ಸಾಮಾನು, ಅಷ್ಟು ಸಾಮಾನು ಆಗ್ಬಿಟ್ಟವ ಮನೇನೆ ಕಿರಣ ಇಡ್ತಾರೆ. ಅದಕ್ಕೆ ಅಷ್ಟೊಂದು ಏನ್ ಮಾಡಿಬಿಟ್ಟರು? ನೀವು ಏನ್ ಮಾಡಾಕತ್ತಿರು? ಏನ್ ಮಾಡುದು? ನೀರು ಬ್ಯಾಡ್ತಾರೆ. ಏನ್ ಮಾಡಿದ್ರು? ಎಣ್ಣೆ ಎಣ್ಣೆನ ಸುರಂಗ ನೀರು ಏನ್ ಮಾಡಾಕತ್ತಿರು? ಸುರಂಗಲ್ವ? ಹೌದ್ರಿ, ನೀರು ಬ್ಯಾಡ್ತಾರೆ, ಸರಿ ಆಗಂಗಿಲ್ಲ. ಎಣ್ಣೆನೆ ಜಾಸ್ತಿ ಸ್ಟಾಕ್ ಐತಿ, ತಿಂದಗಟ್ಲೆ ಐತಿ. ಇವ್ರು ಲಿಟರ್ಗಟ್ಲೆ ಎಣ್ಣೆ ಸುರಾಕತ್ತಿರ್ಬೋದು, ನೀರು ಸುರಿದಂಗ. ನೀರು ಕಡಿಮೆ ಹಾಕಿದ್ರು ಏನ್ ಮಾಡಿದ್ರು ಎಣ್ಣೆನ? ಹೌದ್ರಿ, ಎಣ್ಣೆನ ಹಾಕತ್ತಿದ್ರು. ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಎಲ್ಲ ಸ್ಟಂಟ್ ಹಾಕೋದು ಬಂತಲ್ಲ, ಸ್ಟಂಟ್ ಹಾಕೋ ವ್ಯವಸ್ಥೆ ಹಿಂದಿತ್ತ? 30 ವರ್ಷದಿಂದ ಸ್ಟಂಟ್ ಹಾಕೋ ವ್ಯವಸ್ಥೆ ಇರಲಿಲ್ಲ, ಅಥವಾ 40 ವರ್ಷದ ಸ್ಟಂಟ್ ಹಾಕೋ ವ್ಯವಸ್ಥೆ ಇರಲಿಲ್ಲ. ಯಾಕಿರ್ಲಿಲ್ಲ ಅಂದ್ರೆ ಎಣ್ಣೆ ಅಷ್ಟು ಬಳಸ್ತಿರ್ಲಿಲ್ಲ, ಎಣ್ಣೆ ಬಳಕೆ ಮಾಡ್ತಿರ್ಲಿಲ್ಲ, ಕಡಿಮೆ ಇತ್ತು. ಸತ್ಯ ಶುದ್ಧವಾದ ಯಾವ ಎಣ್ಣೆ ಇತ್ತಲ್ಲಿ? ಗಾಣದ ಎಣ್ಣೆ ಕೂಡ ಇತ್ತು. ಮತ್ತೆ ಇವತ್ತು ಬರ್ತಕ್ಕಂತ ಎಣ್ಣೆಗಳು ಎಣ್ಣೆಗಳು ಹೌದಾ? ಗಮನ ಇರಲಿ, ನಮ್ಮಲ್ಲಿ ತರಕಾರಿ ಬೇಯ್ದ ರಸ ಬಿಡಬೇಕಾದ್ರೆ ಎಣ್ಣೆ ಬೇಕಾಗತ್ತ ನೀರು ಬೇಕಾಗತ್ತೆ? ನೀರು. ಹೌದ್ರಿ, ನಮ್ಮ ಅಜ್ಜಿ ಏನ್ ಮಾಡ್ತಾ ಇದ್ಲಿ ಅಂತಂದ್ರ, ನೀರ್ ಹಾಕಿ ಏನ್ ಮಾಡ್ಬೇಕಾಗಿತ್ತು ಅಂತ ನಾಲ್ಕು ಚೆನ್ನಾಗಿ ಬೈಸ್ತಿದ್ದಲ್ವಾ? ಚೆನ್ನಾಗಿ ಬೈಸ್ತಿದ್ಲು, ಬೈಸಿದ ಮೇಲೆ ಮತ್ತೆ ಏನ್ ಮಾಡ್ತಿದ್ಲು? ಗಡಿಗೆ ಏನ್ ಮಾಡ್ತಿದ್ಲು? ಗಡಿಗೆ ಕೆಳಗೆ ಇರುತ್ತಿದ್ಲು, ಎಣ್ಣೆ ಇಲ್ಲದಂಗೆ ಮಾಡ್ತಾ ಇದ್ಲು. ರುಚಿ ಎಣ್ಣೆನ ಉಪ್ಪು ಖಾರ ಹುಳಿನ ರುಚಿ ಆಗಿರುವಾಗ ಎಣ್ಣೆ ರುಚಿ ಅಲ್ಲ, ಯಾವ ರುಚಿ? ಉಪ್ಪು ಖಾರ ಉಳಿಯಬಲ್ವ? ಇವು ಮೂರು ರುಚಿ. ಹುಳಿಯನ್ನು ಇನ್ನು ಚೆನ್ನಾಗಿರೋ ಹುಣಸೇನಲ್ವಾ? ರುಚಿಯನ್ನು ಹುಣಸೇನು ಹುಳಿ ಅಲ್ವ? ಎಣ್ಣೆ ಯಾವತ್ತು ರುಚಿ ಅಲ್ಲ. ಮತ್ತೇನ್ ಮಾಡ್ತಿದ್ರ ಸಾರು ಮಾಡಬೇಕಾಗಿತ್ತು, ಚೆನ್ನಾಗೆಲ್ಲ ಏನ್ ಹಾಕಬೇಕಿತ್ತು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ರು. ಕುದಿಸಿ ಗಡಿಗೆ ಏನ್ ಮಾಡ್ತಿದ್ರು? ಕೆಳಗೆ ಇಳುತ್ತಿದ್ರು. ಎಳುವುದ್ಮೇಲೆ ಮಾಡ್ತೊಂದು ತೀಸ್ಕೊಂಡಲ್ವಾ, ತೀಸ್ಕೊಂಡು ತಗೊಂತಿದ್ರು. ಅದಕ್ಕೆ ಏನ್ ಮಾಡ್ತಿದ್ರು? ಒಂದು 4-5 ಹನಿ ಏನ್ ಮಾಡ್ತಿದ್ರು? ಅಸಲ ಎಣ್ಣೆ ಬಾಳ ಒಂದು 8 ಹನಿ ಅಂತ 10 ಹನಿ ಇರ್ತದೊಂದು 5 ಗ್ರಾಮ್ ಅನ್ಕೊಳ್ಳಿ. 5 ಗ್ರಾಮ್ ಎಣ್ಣೆ ತಗೊಂಡು ಒಲಿ ಮೇಲೆ ಹಿಡಿತಾ ಇದ್ದ ಅಜ್ಜಿ. ಹಿಡಿದ್ರೆ ಏನ್ ಮಾಡಿದ್ರು? ಪಳ ಪಕ್ಕದ ಕತ್ತೆ ಮೇಲೆ ಮಾಡಿದ್ರು, ಹೊರಗೆ ತಗೊಂಬರ್ತಿದ್ರು. ತಗೊಂಬಂದ್ರಕ್ಕೆ ಏನಾಗ್ತಿದ್ರು? ಸಾಸಿವೆ ಜೀರಿಗೆ ಬಳ್ಳಿ ಪಾತ್ರೆ ಹಾಕ್ತಿದ್ರು ಅವರು.
ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಮತ್ತೆ ಗಡಗಿಂತ ಬಾಯಿ ತೆಗೆದ ಹೆಂಗ ಆಗ್ತೈತಿ? ಇಡೀ ಊರಿಗೆ ಗಮ್ ಅಂತ ವಾಸನೆ ಬರ್ತಾ ಇತ್ತು, ಬರ್ತಾ ಇತ್ತ ಇಲ್ವೋ? ಒಗ್ಗರಣೆ ಕೊಟ್ಟರೆ ವಾಸನೆ ಬರ್ತಾ ಇತ್ತು. ನಿಮ್ ಎಣ್ಣೆ ಕುಸಿ ವಾಸನೆ ಬರ್ತಾ ಇದೆಯಾ? ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಬಂಧುಗಳೇ. ನೀವ್ ಯಾವತ್ತು ಎಣ್ಣೆ ಒಳಗೆ ಏನೋ ತರಕಾರಿ ಹಾಕಿದ್ರಿ, ಈರುಳ್ಳಿ ಹಾಕಿದ್ರೆ ರಸ ಬಿಡಂಗಿಲ್ಲ, ಅದು ಪ್ಯಾಕ್ ಆಗತ್ತ. ಅದಕ್ಕೆ ಅದಕ್ಕೆ ಪ್ಯಾಕ್ ಆಗತ್ತ. ನೀವೇನ್ ರುಚಿ ಬರೋದಿಲ್ಲ ಅದು. ಅದು ರುಚಿ ಬರ್ಬೇಕಾದ್ರೆ ನೀರಾದ್ರು ಏನಾದ್ರು ತರಕಾರಿ ಅದು ಚೆನ್ನಾಗಿ ಬೇಯ್ಬೇಕು, ನೀರಲ್ಲಿ ಬೇಯ್ಬೇಕು. ಬೇಯ್ದ ಮೇಲೆ ಅದಕ್ಕೆ ಏನ್ ಹಾಕ್ಬೇಕು? ಉಪ್ಪು, ಖಾರ ಸಮರ್ಪಕ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಪ್ಪ. ಹಂಗ್ ಮಾಡ್ಬೋದ? ಹಂಗ ಮಾಡ್ರೆ ಮಾಡಕ್ ಬಂದ್ರು ಮತ್ತ ಎಣ್ಣೆ ಒಳಗೆ ಹಾಕಿಸ್ತೇವೆ ಬಂದ್ರೆ ಸ್ಟಂಟ್ ಹಾಕೋ ವ್ಯವಸ್ಥೆ ಎಲ್ಲರಿಗೂ ಬರುತ್ತ, ಎಲ್ಲರಿಗೂ ಬರುತ್ತಾ. ಎಣ್ಣೆ ಜಾಸ್ತಿ ಬಳಸ್ತಾ ಬಳಸ್ತಾ ಹೋದ್ರ ಮತ್ ಇವತ್ತು ಸಿಗುವಂತೆ ಎಣ್ಣೆಗಳ ಎಣ್ಣೆಗಳು ಹೌದಾ? ಇವತ್ತು ಎಣ್ಣೆ ಸಿಗ್ತಾವ ಎಣ್ಣೆಗಳು ಹೌದಾ? ಇವತ್ತು ಸಿಗ್ತಕ್ಕಂತ ಎಣ್ಣೆಗಳು ಯಾವುದು ಎಣ್ಣೆಗಳಲ್ಲ, ಅದನ್ನ ಲಿಟ್ರೇಟ್ ಹಾಕ್ತಾ ಇದ್ದೀನಿ. ಮತ್ ಯಾವ್ದದು ಹಾಗಾದ್ರೆ? ಏನ್ ಪೆಟ್ರೋಲ್ ಇದಲ್ಲ, ಪ್ರೊಡಕ್ಟ್ ಪ್ರೊಡಕ್ಟ್ ಅದಲ್ಲ, ಡಿಸೈಲ್ ಮತ್ತು ಪೆಟ್ರೋಲ್ ಪ್ರೊಡಕ್ಟ್ ಅದಲ್ಲ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ಪೆಟ್ರೋಲ್, ಡಿಸೈಲ್ ಎಲ್ಲವನ್ನು ತೆಗೆದ ಮೇಲೆ ಒಂದು ವೈಟ್ ಆಯಿಲ್ ಅಂತ ಹೊಡಿತೀತಿ. ಆ ವೈಟ್ ಆಯಿಲ್ ಅನ್ನ ಸಮುದ್ರಕ್ಕೆ ಹಾಕ್ತಾ ಇದ್ರು. ಸಮುದ್ರಕ್ಕೆ ಹಾಕೋದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಪಲಿಲ್ಲ. ಅಲ್ಲಿ ಸಮುದ್ರಕ್ಕೆ ಹಾಕಿದಾಗ ಸಾಕಷ್ಟು ಜಲಚರ ಜೀವಿಗಳು ಸಾವನ್ನು ಒಪ್ಪಿದ್ವು. ಅವಾಗ ಆ ಜಲಚರ ಪ್ರಿಯರು ಏನ್ ಮಾಡಿದ್ರು ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಒಂದು ಲೆಟರ್ ಬರೀತಾರ, ಅವ್ರಿಗೆ ಆಗ್ರಹ ಮಾಡ್ತಾರ. ಅದನ್ನ ಹಾಕ್ಸಕ್ ಹಚ್ಚೋದಿಲ್ಲ ಅವರು. ಮುಂದೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡ್ತಾರ? ಆ ದೇಶ ಕೇಳುತ್ತಾರೆ, ನೋಡಿ ನಿಮ್ಮ ಎಣ್ಣೆಯನ್ನ ಎಲ್ಲಾರು ಸುರುರಿ, ನೀವು ಸಮುದ್ರಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾರ. ನಿಮ್ಮಲ್ಲಿ ಎಲುಬಿನ ಹಲ್ಪುಡಿ ಬಂತಲ್ಲ, ಎಲುಬು ಸ್ಟಾಕ್ ತಲುಪಡಿ ಬಂತಲ್ಲ, ಇದು ಎಣ್ಣೆ ಕೂಡ ಕತೆ ಹಾಗೆ. ಅವಾಗ ಅವ್ರು ಏನ್ ಮಾಡಿದ್ರು? ಅವ್ರಲ್ಲಿ ಜಾಗ ಇರ್ಲಿಲ್ಲ ಸಮುದ್ರಕ್ಕೆ ಹಾಕಕ್ಕೆ, ಜಾಗ ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ರು? ಅವ್ರು ಬಡ ದೇಶಗಳ ಒಂದು ಕರೆಯನ್ನು ಕೊಡ್ತಾರ, ಪಾಶ್ಚಿಮಾತ್ಯ ದೇಶದವರು. ಏನ್ ಕರೆ ಕೊಟ್ರ ಅಂತಂದ್ರೆ, ನಮ್ಮಲ್ಲಿ ಎಣ್ಣೆ ಸಿಗುತ್ತೆ ನಿಮ್ಗೆ ಅಡಿಗೆಗೆ, ಅಡಿಗೆಗೆ ಉಚಿತವಾಗಿ ಅಂತ ಹೇಳ್ತಾರ. ಉಚಿತವಾಗಿ ಎಣ್ಣೆ ಸಿಗುತ್ತೆ, ಆದ್ರೆ ವಯು ಖರ್ಚು ನಿಮ್ದು ಅಂತ ಹೇಳ್ತಾರ, ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ದು ಅಂತ ಹೇಳ್ತಾರ. ಅವಾಗ ಏನ್ ಮಾಡ್ತಾರೆ? ಲಾಭ ಮಾಡ್ಕೊಂಡು ವ್ಯಾಪಾರ ಏನ್ ಮಾಡಿದ್ರು? ಮುಗಿಬಿದ್ರಲ್ವ, ಮುಗಿಬಿದ್ರು. ಅದನ್ನ ಸಾಕಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಟನ್ನಷ್ಟು ಆಮದು ಮಾಡ್ಕೊತಾರೆ ದೇಶಕ್ಕೆ. ಇವತ್ತೊಂದು ಚಿಂತನೆ ಮಾಡ್ರೆ, ನಿಮ್ಮಲ್ಲಿ ಗಾಡಿ ಅಡ್ಡಿರ್ತಾವಲ್ಲ, ಬ್ಯಾರ ಗಾಡಿ ಯಾವ? ಸನ್ಫ್ಲವರ್ ನೋಡಿಲ್ಲ, ಟ್ಯಾಂಕರ್ ಹಿಡಿದು ನೋಡಿರ, ಸನ್ಫ್ಲವರ್ ಎಣ್ಣೆ ಟ್ಯಾಂಕರ್ ಹಿಡಿರ್ತಾವ ನೋಡಿಲ್ಲ, ಸನ್ಫ್ಲವರ್ ಟ್ಯಾಂಕರ್ ಅಡ್ಡಿರ್ತಾವಲ್ಲ. ಎಲ್ಲಿಯಾದ್ರೂ ಸನ್ಫ್ಲವರ್ ಸೂರ್ಯಕಾಂತಿ ಬರೀ ನೋಡಿದ್ರೆ ಆ ಲೆವೆಲ್ ಸಿಗುತ್ತಾ? ಇಡೀ ದೇಶ ವಿದೇಶಕ್ಕೆ ಹೋಗ್ರಿ ನೀವು, ಆ ಲೆವೆಲ್ ಎಲ್ಲಿ ಸೂರ್ಯಕಾಂತಿ ಬೆಳೆಯಂಗಿಲ್ಲ. ಮತ್ತಿಲ್ಲಿ 50,000 ಲೀಟರ್ ಹಿಡ್ಕೊಂಡು ಅಡ್ಡಿರ್ತಾವ ಗಾಡಿ ನೋಡಿರ್ಬೇಕು, ಸನ್ಫ್ಲವರ್ ಬರ್ತಲ್ಲ ಅಡ್ಡಾಡ್ತಾರ. ಹಂಗ ಆಮದು ಮಾಡ್ಕೊಳ್ತಾರ. ಮುಂದೆ ಏನ್ ಮಾಡ್ತಾರ ಅಂದ್ರೆ, ಆ ಎಣ್ಣೆಯನ್ನ ನೀ ಎತ್ತರ ಬಿಸಿ ಮಾಡಿ 200 ಡಿಗ್ರಿ ಬಿಸಿ ಮಾಡ್ತಾರ. ಬಿಸಿ ಮೇಳದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ, ನಿಮ್ಗೆ ಯಾವ ಎಣ್ಣೆ ಬೇಕು ಆ ಏನ್ ಮಾಡ್ತಾರ ಅದಕ್ಕೆ ಔಷಧವನ್ನ ಹತ್ರ ಔಷಧವನ್ನು ಸೇರಿಸ್ತಾರ ಅದಕ್ಕೆ. ಅವಾಗ ಅದು ಆ ಎಣ್ಣೆ ತರ ನಮ್ಗೆ ಕಲರ್ ಕಾಣುತ್ತ, ವಾಸನೆ ಬರುತ್ತ. ಗೊತ್ತಾಗುತ್ತಲ್ಲ ನಿಮ್ಗೆ ಅದು. ಶೇಂಗಾ ಎಣ್ಣೆ ಬೇಕಾ ಶೇಂಗಾ ಎಣ್ಣೆ ಕೊಡ್ತಾರ, ಕೃಷಿ ಬೇಳೆ ಕೃಷಿ ಬೇಳೆ, ಎಳ್ಳೆ ಎಳ್ಳೆ ಆ ರೀತಿ ಮಾಡ್ಕೊಡುವಂತ ವ್ಯವಸ್ಥೆ ಅದು ಎಣ್ಣೆಗಳಲ್ಲ ಅಂತ ಹೇಳ್ತಾರ. ಮತ್ತ ಅದ್ರ ಉದಾಹರಣೆ ನೋಡ್ಬೇಕಂದ್ರೆ, ನೀವೆಲ್ಲ ಕೋಲ್ಡ್ರಿಂಕ್ಸ್ ಹೋಗಿಲ್ಲ ಕುಡಿಯಾಕ, ಒಂದ್ 4 ಮಂದಿ ಜೊತೆ ಕೋಲ್ಡ್ರಿಂಕ್ ಕುಡಿಯಾಕ ಅಂತ ಹೋಗ್ತಾರೆ. ಅಲ್ಲಿ ಹಣ್ಣಿನ ಜ್ಯೂಸ್ ಇಟ್ಟಿದ್ರು, ಹಣ್ಣು ಕೇಳ್ತಾರ ಯಾವ ಜ್ಯೂಸ್ ಬೇಕು ಅಂತ ಕೇಳ್ತಾರ. ಅಲ್ಲಿ ಹಣ್ಣು ಇರ್ತಾವ? ಹಣ್ಣು ಇರ್ತಾವ ಅಲ್ಲಿ? ನೀವು ಮ್ಯಾಂಗೋ ಜ್ಯೂಸ್ ಕೇಳ್ತೀರಿ, ಇನ್ನೇನು ಕೇಳ್ತೀರಿ ಕೇಳ್ಕೊರಿ. ಹಣ್ಣು ಇರೋದಿಲ್ಲ, ಇರ್ತಾ ಇರೋದಿಲ್ಲ. ಮತ್ತೆ ಏನ್ ಮಾಡ್ತಾರ ಅವರು? ಸೋಡಾ ನೀರು ಇಡ್ತಾರ. ಮುಂದೆ ನೀವು ಯಾಪಲ್ ಬೇಕಂದ್ರ ಏನ್ ಮಾಡ್ತಾರ? ಪೆಸ್ಟಿಸೈಡ್ ಅಲ್ವ ಯಾಪಲ್ ಬೇಕಾದ್ರೆ ಏನ್ ಮಾಡ್ತಾರ? ಅದ್ರ ಒಂದು 4-5 ಧನಿ ಹಾಕ್ತಾರ. ಅವಾಗ ಏನಾಗುತ್ತದ? ಯಾಪಲ್ ಜ್ಯೂಸ್ ಆಗತ್ತೆ. ಮ್ಯಾಂಗೋ ಜ್ಯೂಸ್ ಬೇಕಂದ್ರೆ ಅದ್ರ 4 ಡ್ರಾಪ್ ಹಾಕ್ತಾರ. 4 ಮಂದಿ ಹೋಗಿತ್ತು, 4 ಮಂದಿ ಒಂದು ತರ್ಮ ಕೇಳ್ತಾರಲ್ವ, 4 ಮಂದಿ ಒಂದು ಯಾರಿಗೆ ಅದೇ ಹಣ್ಣಿನ ಜ್ಯೂಸ್ ಕೊಡ್ತಾರ. ಅವ್ರು 4 ಡ್ರಾಪ್ ಹಾಕ್ತಾರ, ಅದು ಮ್ಯಾಂಗೋ ಜ್ಯೂಸ್ ಆಗುತ್ತಾ ಇಲ್ಲ. ಇದು ಕೂಡ ಎಣ್ಣೆ ಹಾಗೆ. ಮತ್ ಶೇಂಗಾ ಎಣ್ಣೆ ಹೆಂಗ್ ಕೆಜಿ ಇದ್ದೀನಿ ಮಾರ್ಕೆಟ್ ನಲ್ಲಿ? ಒಂದು ಕೆಜಿ ಶೇಂಗಾ ಎಣ್ಣೆ ಎಷ್ಟು ಇರ್ಬೋದು ಅಂದಾಜು? ಇವತ್ತು 150 ಅಲ್ಲ, 150. ಶೇಂಗಾ ಕಾಳು ಹೆಂಗ ಐತಿ? 100 ರೂಪಾಯಿ 100 ರೂಪಾಯಿ ಕೊಡ್ರಿ. ಮತ್ತೆ 1 ಕೆಜಿ ಶೇಂಗಾ ಎಣ್ಣೆ ಇರ್ಬೇಕು ಬರ್ಬೇಕಾದ್ರೆ ಎಷ್ಟು ಕಾಲ ಬೇಕಾಗತ್ತ? 3 ಕೆಜಿ ಬೇಕಾಗತ್ತ ಇಲ್ವೋ? 3 ಕೆಜಿ ರೊಕ್ಕ ಹೆಚ್ಚಾಗ್ತಾರೆ ಅಂದ್ರೆ 300 ರೂಪಾಯಿ ಆಯ್ತಾ? 300 ರೂಪಾಯಿ ಸರಿಯಾಗಿ ತುಂಬಿಡ್ರೆ ಖರ್ಚಲ್ಲ, ಹೋಗ್ಲಿ ಹಿಂದಿ ಬರುತ್ತ ಅದಕ್ಕೆ ಆಗ್ಲಿ. 300 ರೂಪಾಯಿಗೆ 1 ಕೆಜಿ ಎಣ್ಣೆ ಬಿತ್ತಲ್ಲ. ಮತ್ತೆ ಇಲ್ಲಿ ಮಾರ್ಕೆಟ್ ಸಿಗೋದು ಎಷ್ಟು? 150. 150 ರೂಪಾಯಿ ಪ್ಲಸ್ 3 ಮಂದಿ ಲಾಭ ಆಯ್ತಲ್ಲ,
मंदिर लाभ आयता डीलर मेन डीलर सब डीलर मत वाले रिटेलर से हत रूपये रूपये लाभ आते मत नूरा रूपये शेगा साध्यव्या साध्य मुनूर रूपये बेगतल के जी एण्डे मत नहीं रख हेच्चे तीन या स्टंटलवाणे हाथ कड़मेलवा टी स्पून हाथ बंदी मुनूर रूपये सौ सरी ना बल्के सरी यहाँ तीन बल्के सरी टी स्पून हाथ हाँ टी स्पून हाँ अंदर स्टंट हाकते गाण स्वतंत्र गाण तीन गाण हर अंदर सत्य सिद्धवाणे इलाे नो अर्थ आगतलवादेल बंद्रे साध्यो अवॉइड कदम पात्र निलवा मत वेलवा निंद आहार हाकिवा चेना चेना चेनालवाणेल नोड़ शक्ति बरत नूर हर्ष बरबू बेजार टाइम समस्या तूक कड़म आगत शक्ति हाँ समस्या सरीबू अदे आहार।